ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಸೀತಾದೇವಿಗೆ ಶ್ರೀರಾಮನನ್ನು ಕೊಂದೆನೆಂದು ಹೇಳಿದ್ದು ಎಂಬ 31ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ರೀತಿಯಲ್ಲಿ ರಾವಣನು ಬೇಹುಗಾರರಿಂದ ತನ್ನೊಡನೆ ಯುದ್ಧ ನಿಮಿತ್ತವಾಗಿ ಬಂದು ಪಾಳೆಯವನ್ನು ಬಿಟ್ಟಿದ್ದ ಶ್ರೀರಾಮನ ಸತ್ವ ಸಾಹಸಗಳನ್ನು ಕೇಳಿ ಮನಸ್ಸಿನಲ್ಲಿ ಕಿಂಚಿನ್ ಮಾತ್ರ ಕಂಗೆಟ್ಟನು. ಅವನು ತನ್ನ ಸಮೀಪದಲ್ಲಿದ್ದ ಮಂತ್ರಿಗಳನ್ನು ಕುರಿತು ಈಗ ಮಂತ್ರಾಲೋಚನೆಯನ್ನು ಮಾಡುವ ಸಮಯ ಬಂದಿತೆಂದು ಹೇಳಿದನು. ಅನಂತರ ಅವರೊಡನೆ ದೀರ್ಘಕಾಲ ಮಂತ್ರಾಲೋಚನೆ ನಡೆಸಿ ಏನು ಮಾಡಬೇಕೆಂದು ನಿರ್ಧರಿಸಿ ಅವರನ್ನು ಕಳುಹಿಸಿದನು. ಆಮೇಲೆ ತನ್ನ ಅರಮನೆಯ ಏಕಾಂತ ಶಾಲೆಯನ್ನು ಹೊಕ್ಕು ನಗಾಪ್ತನಾದ ವಿದ್ಯುಚ್ಚಿಹ್ವನೆಂಬ ಮಾಯಾವಿಯಾದ ರಾಕ್ಷಸನನ್ನು ಕರೆದುಕೊಂಡು ಸೀತಾದೇವಿ ಇದ್ದ ಅಶೋಕವನಕ್ಕೆ ಹೋಗಿ ವಿದ್ಯುಜ್ಜಿಹ್ವನನ್ನು ಕುರಿತು, ಎಲೈ ವಿದ್ಯುಜ್ಜಿಹ್ವನೇ, ನಾವು ಮೋಸದಿಂದ ಸೀತಾದೇವಿಯನ್ನು ಬೆದರಿಸಿ ವಶ ಮಾಡಿಕೊಳ್ಳಬೇಕು. ನಾವು ಮಾಯೆಯಿಂದ ಕತ್ತರಿಸಲ್ಪಟ್ಟ ರಾಮನ ಶಿರಸ್ಸನ್ನು ಬಿಲ್ಲು ಬಾಣಗಳನ್ನು ನಿರ್ಮಿಸಿ ಅವನ್ನು ತಂದು ಯುದ್ಧರಂಗದಲ್ಲಿ ಸಮಸ್ತ ವಾನರ ಬಲವನ್ನು ಸಂಹರಿಸಿ ರಾಮನ ಶಿರಚ್ಛೇದನ ಮಾಡಿ ಅವನ್ನು ತಂದೆನೆಂದು ಸೀತಾದೇವಿಯ ಮುಂದೆ ಹಾಕಿದರೆ ಆಕೆಯು ಹೆದರಿ ಗತಿಯಿಲ್ಲದೆ ನಮ್ಮ ವಶಕ್ಕೆ ಬರುವಳು ಎಂದು ಹೇಳಿದನು. ಆ ರಾಕ್ಷಸನು ಆ ಮಾತನ್ನು ಅಂಗೀಕರಿಸಿ ಮಾಯೆಯಿಂದ ಶ್ರೀರಾಮನ ಶಿರಸ್ಸನ್ನು ಧನುರ್ಬಾಣಗಳನ್ನು ನಿರ್ಮಿಸಿಕೊಟ್ಟನು. ಆಗ ರಾವಣನು ಅತ್ಯಂತ ಸಂತುಷ್ಟ ಚಿತ್ತನಾಗಿ ವಿದ್ಯುಜ್ಜಿಹ್ವನಿಗೆ ವಸ್ತ್ರಾಭರಣಗಳನ್ನು ಕೊಟ್ಟು ಸನ್ಮಾನಿಸಿ ಸೀತಾದೇವಿಯ ಸಮೀಪಕ್ಕೆ ಹೋದನು. ಆ ಸಮಯದಲ್ಲಿ ವೈದೇಹಿಯು ಅತ್ಯಂತ ದೈನ್ಯ ಭಾವದಿಂದ ಭೂಮಿಯ ಮೇಲೆ ತಲೆತಗ್ಗಿಸಿ ಕುಳಿತುಕೊಂಡು ತನ್ನ ಪತಿಯಾದ ಶ್ರೀರಾಮನನ್ನೇ ಧ್ಯಾನ ಮಾಡುತ್ತಾ ಹಾ ರಾಮ ಎಂದು ಹಂಬಲಿಸುತ್ತಿದ್ದಳು. ರಾವಣನು ಆ ದೇವಿಯ ಸಮೀಪಕ್ಕೆ ಹೋಗಿ ಅತಿ ಹರ್ಷದಿಂದ ಹೀಗೆಂದನು. ಎಲೆ ಸೀತಾದೇವಿ, ಒಂದು ಕತ್ತೆಯ ಹಾಗಿದ್ದ ಕರ್ಣನ್ನು ಕೊಂದ ರಾಮನನ್ನು ಮಹಾವೀರನೆಂದು ನಂಬಿಕೊಂಡು ನಾನೆಷ್ಟು ಸಂತವಿಟ್ಟರೂ ನನಗನುಕೂಲನಾಗದೆ ಹೋದೆ. ನೀನು ನಂಬಿಕೊಂಡಿದ್ದ ನಿನ್ನ ಪತಿಯಾದ ರಾಮನ ಶಿರಚ್ಛೇದನ ಮಾಡಿ ನಿನ್ನ ಗರ್ವವನ್ನು ಬೇರು ಸಹಿತ ಕಿತ್ತು ಹಾಕಿದೆನು. ನೀನು ನಿನ್ನ ಪತಿ ವಿಯೋಗದಿಂದ ಉಂಟಾಗುವ ದುಃಖವನ್ನು ಅನುಭವಿಸಿದ ಮೇಲೆ ನನ್ನವಳಾಗುವ ಯೋಗವಿತ್ತು. ಎಲೆ ಅಜ್ಞಾನಿ, ಇನ್ನಾದರೂ ಆ ಬಗೆಯ ದುರ್ಬುದ್ಧಿಯನ್ನು ಬಿಡು. ಮೃತನಾದ ರಾಮನಿಂದ ನಿನಗೇನು ಪ್ರಯೋಜನ? ಎಲೆ ಮೂಢೆ, ಇನ್ನಾದರೂ ನನ್ನವಳಾಗಿ ನನ್ನ ಅರಮನೆಗೆ ಬಂದು ನನ್ನ ಸ್ತ್ರೀಯರಿಗೆಲ್ಲ ಅಗ್ರಗಣ್ಯೆಯಾಗಿ ನನ್ನ ಪಟ್ಟದ ರಾಣಿಯಾಗಿರು. ದೇವೇಂದ್ರನು ವೃತ್ರಾಸುರನನ್ನು ಕೊಂದಂತೆ ನಾನು ನಿನ್ನ ಪತಿಯಾದ ರಾಮನನ್ನು ಕೊಂದೆನು. ರಾಮನು ನನ್ನ ಸಂಗಡ ಯುದ್ಧ ಮಾಡಬೇಕೆಂದು ಸುಗ್ರೀವನ ಸೇನೆಯನ್ನು ಕೂಡಿಕೊಂಡು ಸೇತುವೆಯನ್ನು ಕಟ್ಟಿ ಸಮುದ್ರವನ್ನು ದಾಟಿ ಸಮುದ್ರ ತೀರದಲ್ಲಿ ಪಾಳೆಯವನ್ನು ಬಿಟ್ಟು ದಾರಿ ನಡೆದ ಬಳಲಿಕೆಯಿಂದ ರಾತ್ರಿಯಲ್ಲಿ ಮೈಮರೆತು ನಿದ್ರೆಗೈಯುತ್ತಿರುವ ಸಮಯದಲ್ಲಿ ನನ್ನ ಪ್ರಧಾನರಾದ ಪ್ರಹಸ್ತನು ಬೇಹುಗಾರರನ್ನು ಕಳುಹಿಸಿ ಸಮಯವನ್ನರಿತು ಸಮಸ್ತ ರಾಕ್ಷಸ ಬಲವನ್ನು ಕೂಡಿಕೊಂಡು ಹೋಗಿ ವಾನರ ಬಲವನ್ನು ಸಂಹರಿಸಿ ಖಡ್ಗದಿಂದ ರಾಮನ ಶಿರಚ್ಛೇದನವನ್ನು ಮಾಡಿದನು. ವಿಭೀಷಣನು ತಪ್ಪಿಸಿಕೊಂಡು ಹೋದನು. ಲಕ್ಷ್ಮಣನು ಕಂಗೆಟ್ಟು ಮಿಕ್ಕ ವಾನರ ಸೇನೆಯನ್ನು ಕೂಡಿಕೊಂಡು ಓಡಿಹೋದನು. ಸುಗ್ರೀವನು ಕೊರಳ ಮೇಲೆ ಆದ ಗಾಯದಿಂದ ತಲೆಯನ್ನು ಮೇಲಕ್ಕೆತ್ತಿಕೊಂಡು ಸೊರಗೆ ಬಿದ್ದನು. ಹನುಮಂತನು ಮುಸುಡು ಕತ್ತರಿಸಲ್ಪಟ್ಟು ಮೂರ್ಛಾಗತನಾಗಿ ಬಿದ್ದನು. ಜಾಂಬವಂತನು ಕಂಗೆಟ್ಟು ಓಡುತ್ತಾ ಇದ್ದಾಗ ರಾಕ್ಷಸರು ಅಡ್ಡಗಟ್ಟಿ ಖಡ್ಗದಿಂದ ಹೊಡೆಯಲು ಕತ್ತರಿಸಿದ ಮರದಂತೆ ತಲೆಕೆಳಗಾಗಿ ಬಿದ್ದನು. ಮೈಂದ ದ್ವಿವಿಧರಿಬ್ಬರು ತ್ರಿಶೂಲದಿಂದ ಮೂರ್ಛಾಗತರಾಗಿ ಬಿದ್ದರು. ಪನಸನು ಖಡ್ಗದಿಂದ ಶಿರಸ್ಸು ಕತ್ತರಿಸಲ್ಪಟ್ಟು ಮೇಲಕ್ಕೆ ಹಾರಿಬಿದ್ದು ಯಮಲೋಕವನ್ನೈದಿದನು. ದಧಿಮುಖನು ರಾಕ್ಷಸರು ಬಿಟ್ಟ ಬಾಣಗಳಿಂದ ಶರೀರವೆಲ್ಲವೂ ಭಿನ್ನಾ ಭಿನ್ನವಾಗಿ ಪರಲೋಕವನ್ನೈದಿದನು. ಕುಮುದನು ರಾಕ್ಷಸರ ಬಾಣಗಳಿಂದ ಗಾಯಗೊಂಡು ಶರೀರವನ್ನು ಬಿಟ್ಟನು. ಅಂಗದ ಕುಮಾರನು ಅತ್ಯಂತ ಕೂರಲುಗುಳ್ಳ ರಾಕ್ಷಸರ ಬಾಣಗಳಿಂದ ಶರೀರವೆಲ್ಲವೂ ಕತ್ತರಿಸಲ್ಪಡಲು ರಕ್ತವನ್ನು ಕಾರುತ್ತಾ ಬಿದ್ದನು. ಉಳಿದ ಕಪಿನಾಯಕರನ್ನು ರಥ ಗಜ ತುರಗ ಪದಾತಿಗಳು ಮೆಟ್ಟಿ ಕೊಂದು ಹಾಕಿದವು.
ತಪ್ಪಿಸಿಕೊಂಡು ಬಿರು ಕಪಿ ತಪ್ಪಿಸಿಕೊಂಡ ಕಪಿಗಳು ಬಿರುಗಾಳಿಗೆ ಮೇಘಗಳು ಓಡುವಂತೆ ರಾಕ್ಷಸರ ಹಿಂಸೆಯನ್ನು ತಾಳಲಾರದೆ ನಾನಾ ದಿಕ್ಕುಗಳಿಗೂ ಓಡಿದವು. ಕೆಲವು ಕಪಿಗಳು ಸಮುದ್ರದಲ್ಲಿ ಬಿದ್ದವು, ಕೆಲವು ಕಪಿಗಳು ಅಂತರಿಕ್ಷ ಮಾರ್ಗಕ್ಕೆ ಓಡಿದವು, ಕೆಲವು ಕಪಿಗಳು ಮರಗಳನ್ನೇರಿಕೊಂಡವು. ಸಮುದ್ರ ತೀರಗಳಲ್ಲಿಯೂ ಪರ್ವತಗಳಲ್ಲಿಯೂ ವನಾಂತರಗಳಲ್ಲಿಯೂ ಇದ್ದ ಕಪಿಗಳು ಅಲ್ಲಲ್ಲೇ ರಾಕ್ಷಸರಿಂದ ಹತವಾದವು. ಈ ಪ್ರಕಾರ ನಿನ್ನ ಪತಿಯಾದ ರಾಮನು ತನಗೆ ಸಹಾಯ ಮಾಡಿ ಬಂದ ಸೇನೆಯ ಸಹಿತವಾಗಿ ಶರೀರವನ್ನು ಬಿಟ್ಟನು. ರಕ್ತಮಯವಾಗಿ ಕೆಂಧೂಳು ಕವಿದು ಭಯಂಕರವಾದ ನಿನ್ನ ಪತಿಯ ಶಿರಸ್ಸನ್ನು ತಂದಿದ್ದಾರೆ ನೋಡು ಎಂದು ಕರ್ಣ ಕಠೋರವಾದ ನಿಷ್ಠುರ ವಚನಗಳನ್ನು ನುಡಿದು ಸೀತಾದೇವಿಗೆ ಕಾವಲಾಗಿದ್ದ ಒಬ್ಬ ರಾಕ್ಷಸ ಸ್ತ್ರೀಯನ್ನು ಕರೆದು, ಎಲೆ ರಾಕ್ಷಸಿ, ವಿದ್ಯುಜ್ಜಿಹ್ವನು ರಣಭೂಮಿಯಿಂದ ರಾಮನ ಶಿರಸ್ಸನ್ನು ತಂದಿದ್ದಾನೆ, ಅವನನ್ನು ಕರೆದುಕೊಂಡು ಬಾ ಎಂದನು. ಆ ರಾಕ್ಷಸಿಯು ವಿದ್ಯುಜ್ಜಿಹ್ವನನ್ನು ಕರೆಯಲು ಆತನು ಒಂದು ಶಿರಸ್ಸನ್ನು ತೆಗೆದುಕೊಂಡು ಬಂದು ರಾವಣನಿಗೆ ಕೈಮುಗಿದು ಆತನ ಅಪ್ಪಣೆಯಿಂದ ಆ ಶಿರಸ್ಸನ್ನು ಸೀತಾದೇವಿಯ ಮುಂದೆ ಇಟ್ಟು ಹೊರಟು ಹೋದನು. ರಾವಣನು ಮಾಯಾ ನಿರ್ಮಿತವಾದ ಬಿಲ್ಲು ಬಾಣಗಳನ್ನು ಸೀತಾದೇವಿಯ ಮುಂದೆ ಹಾಕಿ ಆಕೆಯನ್ನು ಕರೆದು, ಎಲೈ ಸೀತಾದೇವಿ, ಇನ್ನಾದರೂ ಆ ರಾಮನ ಹಂಬಲವನ್ನು ಬಿಡು, ನನ್ನ ಮನೆಗೆ ಬಂದು ಸುಖವಾಗಿರು ಎಂದು ಅತ್ಯಂತ ಕರ್ಣ ಕಠೋರವಾದ ಮಾತುಗಳನ್ನು ನುಡಿದನು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.